ರಾಯಚೂರು ಬಂದ್ ಇಲ್ಲ, ನಾಳಿನ ಉತ್ತರ ಕರ್ನಾಟಕ ಬಂದ್ಗೆ ಹೈದರಾಬಾದ್ ಕರ್ನಾಟಕ ಬೆಂಬಲ ಇಲ್ಲ ಅನ್ನೋ ಸ್ಪಷ್ಟನೆಯನ್ನ ಕೊಟ್ಟಿದೆ. ಆದರೆ ಬಂದ್ ಮಾಡದಂತೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಇದೀಗ ನಿರ್ಧರಿಸಿದ್ದು, ನಾಳೆ ವಿವಿಧ ಸಂಘಟನೆಗಳಿಂದ ಧರಣಿ ಸತ್ಯಾಗ್ರಹ, ಆದರೆ ಬಂದ್ ಇಲ್ಲ. ನಾಳೆ ಹೈದರಾಬಾದ್ ಕರ್ನಾಟಕ ಭಾಗದ 6 ಜಿಲ್ಲೆಗಳಲ್ಲಿ ಧರಣಿ ನಡೆಸೋದಕ್ಕೆ ನಿರ್ಧರಿಸಲಾಗಿದೆ. ಬಂದ್ ಮಾಡದಂತೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ನಿರ್ಧಾರವನ್ನ ಮಾಡಿದೆ. ನಾಳೆ ವಿವಿಧ ಸಂಘಟನೆಗಳಿಂದ ಧರಣಿ ಸತ್ಯಾಗ್ರಹ ಇದೆ, ಆದರೆ ಬಂದ್ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹೈದರಾಬಾದ್ ಕರ್ನಾಟಕ ಭಾಗದ 6 ಜಿಲ್ಲೆಗಳಲ್ಲಿ ಧರಣಿ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಸಂಚಾಲಕ ರಜಾಕ್ ಉಸ್ತಾದ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಂದ್ ಇಲ್ಲ, ನಾಳಿನ ಉತ್ತರ ಕರ್ನಾಟಕ ಪ್ರತ್ಯೇಕ ಬಂದ್ಗೆ ಕೊಪ್ಪಳದಲ್ಲೂ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಕೊಪ್ಪಳ ಜಿಲ್ಲೆಯಾದ್ಯಂತ ಯಾವುದೇ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ನಾಳಿನ ಉತ್ತರ ಕರ್ನಾಟಕ ಪ್ರತ್ಯೇಕ ಬಂದ್ಗೆ ಕೊಪ್ಪಳದಲ್ಲೂ ಸಹ ಬೆಂಬಲವನ್ನ ನೀಡಲಾಗ್ತಾ ಇಲ್ಲ. ಕೊಪ್ಪಳ ಜಿಲ್ಲೆಯಾದ್ಯಂತ ಯಾವುದೇ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಇಲ್ಲ. ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ನಜೀರ್ ಸಾಬ್ ಮೂಲಿ ಮನಿ ಈ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಹಾಗೂ ಸಾಲ ಮನ್ನಾಗಾಗಿ ಕರವೇ ಸಂಘಟನೆಯಿಂದ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ರೈಲು ತಡೆದು ಪ್ರತಿಭಟನೆ, ಆದರೆ ಬಂದ್ ಮಾಡದಿರಲು ಇಲ್ಲೂ ಸಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಕೊಪ್ಪಳದಲ್ಲೂ ಕೂಡ ಪ್ರತಿಭಟನೆ ಇರುತ್ತೆ, ಆದರೆ ಬಂದ್ ಇರೋಲ್ಲ. ಇನ್ನು ಬಳ್ಳಾರಿಯಲ್ಲೂ ಸಹ ಬಂದ್ ಇಲ್ಲ. ಪ್ರತ್ಯೇಕ ರಾಜ್ಯ ಹೋರಾಟಕ್ಕೆ ಗಣಿನಾಡು ಬಳ್ಳಾರಿಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗ್ತಿಲ್ಲ. ಅಭಿವೃದ್ಧಿ ಬಗ್ಗೆ ಸಿಎಂ ಭರವಸೆ ನೀಡಿರೋ ಹಿನ್ನೆಲೆಯಲ್ಲಿ ಕಾದು ನೋಡುವ ತಂತ್ರವನ್ನ ಇಲ್ಲಿ ಅನುಸರಿಸಲಾಗ್ತಿದೆ. ಪ್ರತ್ಯೇಕ ರಾಜ್ಯ ಹೋರಾಟಕ್ಕೆ ಗಣಿನಾಡಿನಲ್ಲೂ ಸಹ ಬಂದ್ಗೆ ಬೆಂಬಲವನ್ನ ನೀಡಲಾಗ್ತಿಲ್ಲ. ಬಂದ್ ಅಥವಾ ಯಾವುದೇ ರೀತಿಯ ಹೋರಾಟ ಬೇಡ ಅಂತ ಸಂಘಟನೆಗಳು ಇದೀಗ ನಿರ್ಧಾರವನ್ನ ಮಾಡಿವೆ. ಬಳ್ಳಾರಿಯ ಪ್ರಮುಖ ಹೋರಾಟಗಾರರು ಹಾಗೆ ಸ್ವಾಮೀಜಿಗಳು ತಮ್ಮ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕಾದು ನೋಡುವ ತಂತ್ರಕ್ಕೆ ಹೋಗಿದ್ದಾರೆ. ಪ್ರತ್ಯೇಕತೆ ಹೋರಾಟ ಬೇಡ ಎನ್ನುವ ಅಭಿಪ್ರಾಯ ಬಳ್ಳಾರಿಯಲ್ಲಿ ಇದೀಗ ಕೇಳಿಬಂದಿದೆ. ಇನ್ನು ಹುಬ್ಬಳ್ಳಿಯಲ್ಲೂ ಸಹ ಬಂದ್ಗೆ ಬೆಂಬಲ ಇಲ್ಲ. ಉತ್ತರ ಕರ್ನಾಟಕ ಬಂದ್ಗೆ ಹುಬ್ಬಳ್ಳಿಯಲ್ಲೇ ಬೆಂಬಲ ಸಿಕ್ತಿಲ್ಲ. ಉತ್ತರ ಕರ್ನಾಟಕ ರೈತ ಸಂಘದಿಂದ ಮಾತ್ರ ಪ್ರತಿಭಟನೆ ಮಾಡೋ ನಿರ್ಧಾರವನ್ನ ಆ ಭಾಗದಲ್ಲಿ ತೆಗೆದುಕೊಂಡಲಾಗಿದೆ. ಪ್ರತಿಭಟನೆ ಇರುತ್ತೆ, ಆದರೆ ಇಲ್ಲೂ ಸಹ ಬಂದ್ ಇಲ್ಲ. ಬಂದ್ನಿಂದ ದೂರ ಉಳಿದಿದ್ದಾರೆ ಕಳಸಾ ಬಂಡೂರಿ ಹೋರಾಟ ಸಮನ್ವಯ ಸಮಿತಿ ಹೋರಾಟಗಾರರು, ಕನ್ನಡ ರಕ್ಷಣಾ ವೇದಿಕೆ ಹಾಗೆ ಆಟೋ ಚಾಲಕರ ಸಂಘಗಳು ಬಂದ್ಗೆ ಬೆಂಬಲ ಇಲ್ಲ ಅನ್ನೋ ಸ್ಪಷ್ಟನೆಯನ್ನ ಕೊಟ್ಟಿವೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಕರೆ ಕೊಟ್ಟ ಬಂದ್ಗೆ ಇಲ್ಲೂ ಸಹ ಬೆಂಬಲ ಇಲ್ಲ. ಪ್ರತಿಭಟಿಸ್ತಾರೆ, ಆದರೆ ಇಲ್ಲೂ ಸಹ ಬಂದ್ ಇಲ್ಲ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಳ್ಳಾರಿಯಿಂದ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ನರಸಿಂಹಮೂರ್ತಿ, ಬಂದ್ಗೆ ಅಲ್ಲಿ ಯಾವ ತರದ ಪ್ರತಿಕ್ರಿಯೆ, ಅಂತಂದ್ರೆ ನಾಳೆ ಬಂದ್ ಇಲ್ಲ ಅನ್ನೋ ಸ್ಪಷ್ಟನೆಯನ್ನ ಕೊಡ್ತಿದ್ದಾರ ಅಥವಾ ಇನ್ನು ಗೊಂದಲದಲ್ಲಿ ಇದ್ದಾರಾ? ಒಟ್ಟು ಬಂದ್ ಆಗುತ್ತಾ ಇಲ್ವಾ ನಾಳೆ ಅಲ್ಲಿ? ಹೌದು ಸರ್ಜನ, ಬಹುತೇಕ ಏನಂತಂದ್ರೆ ಬಳ್ಳಾರಿ ಬಂದ್ ಇಲ್ಲ ಅನ್ನೋ ನಿರ್ಧಾರವನ್ನು ಕೂಡ ಈಗಾಗಲೇ ಕೆಲವೊಂದಿಷ್ಟು ಹೋರಾಟಗಾರರು ಮತ್ತು ಸ್ವಾಮೀಜಿಗಳು ಪ್ರಕಟ ಮಾಡಿದ್ರು ಅಂತ ಕೂಡ ಇಲ್ಲಿ ಹೇಳಬೇಕಾಗಿದೆ. ಯಾಕಂತಂದ್ರೆ ಇಂದು ಬೆಳಗ್ಗೆ ಅಂದ್ರೆ ಕಲ್ಯಾಣ ಮಠದ ಸ್ವಾಮೀಜಿ ನೇತೃತ್ವದಲ್ಲಿ ಒಂದು ಅನೌಪಚಾರಿಕ ಸಭೆ, ಅಂದ್ರೆ ಇವತ್ತು ಸ್ವಾಮೀಜಿ ಒಂದು ಹುಟ್ಟುಹಬ್ಬ ಇತ್ತು, ಅಂತ ಸಂದರ್ಭದಲ್ಲಿ ಒಂದು ಅನೌಪಚಾರಿಕ ಸಭೆ, ಸ್ವಾಮೀಜಿಗಳಿಗೆ ವಿಶೇಷ ಹೇಳೋ ನೆಪದಲ್ಲಿ ಒಂದು ಅನೌಪಚಾರಿಕ ಸಭೆಯನ್ನು ಮಾಡುತ್ತಾ ವಿವಿಧ ಮಠಾಧೀಶರು ಮತ್ತು ಏನು ಸಂಘಟನೆಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಯಾವುದೇ ರೀತಿಯಾದಂತ ಬಂದ್ ಮಾಡದೇ ಇರಲು ನಿರ್ಧಾರ ಮಾಡಿದ್ರು ಅಂತ ಕೂಡ ಇಲ್ಲಿ ಹೇಳಲಾಗ್ತದೆ. ಯಾಕಂದ್ರೆ ಯಾವುದೇ ಒಂದು ಹೋರಾಟ ಆಗಿರ್ಬೋದು, ವ್ಯವಸ್ಥೆಯಲ್ಲಿ ಇದ್ಕೊಂಡೇ ನಾವು ಹೋರಾಟ ಮಾಡೋಣ, ನಮಗೆ ಏನ್ ಅನ್ಯಾಯ ಇದೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡೋಣ, ಅದನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆದ್ರೆ ಈ ಪ್ರತ್ಯೇಕತೆ ಕೂಗೇನಂತ ಪ್ರತ್ಯೇಕತೆ ಮಾಡಿದ್ದೇ ಆಯ್ತಂದ್ರೆ ಯಾವುದೇ ರೀತಿಯಾದಂತ ಹೋರಾಟವನ್ನು ಎಸಿಸ್ಟ್ ಮಾಡಲಿ ಆಗೋದಿಲ್ಲ ಅನ್ನೋಂತ ಮಾತನ್ನು ಕೂಡ ಇದೀಗ ಇಲ್ಲಿಯ ಹೋರಾಟಗಾರರು ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ವ್ಯವಸ್ಥೆಯಲ್ಲಿ ಇದ್ದಾಗ ಮಾತ್ರ ನಾವು ಸಕಾಲಕ್ಕೆ ಹೋರಾಟವನ್ನು ಮಾಡಬಹುದು. ಈಗಾಗಲೇ ಅಂತಂದ್ರೆ ಸಿಎಂ ಕೂಡ ಈ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವು ನಿಮ್ಗೆ ಉತ್ತರ ಕರ್ನಾಟಕಕ್ಕೆ ಏನ್ ಅನ್ಯಾಯ ಇದೆ, ಹೈದರಾಬಾದ್ ಕರ್ನಾಟಕಕ್ಕೆ ಏನ್ ಅನ್ಯಾಯ ಇದೆ, ಅದನ್ನು ಪೂರ್ಣಗೊಳಿಸ್ತೇನೆ, ಪ್ರತಿ ಜಿಲ್ಲೆಗೂ ಭೇಟಿ ಕೊಡ್ತೀನಿ ಅನ್ನೋಂತ ಮಾತನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ಹೀಗಾಗಿ ಯಾವುದೇ ರೀತಿಯ ಪ್ರತಿಭಟನೆ ಅಥವಾ ಬಂದ್ ಮಾಡದಿರಲು ಇಲ್ಲಿಯ ಸಂಘಟನೆಗಾರರು ಮತ್ತು ಹೋರಾಟಗಾರರು ನಿರ್ಧಾರ ಮಾಡಿದ್ದಾರೆ ಸೌಜನ್ಯ. ಏನು ಸ್ಮೃತಿ ಅಂದ್ರೆ, ಯಾವ ರೀತಿ ಸರ್ಕಾರದ ಗಮನ ಸೆಳೆಯೋದಕ್ಕೆ ಮುಂದಾಗ್ತಿದ್ದಾರೆ ಪ್ರತ್ಯೇಕ ರಾಜ್ಯದ ಹೋರಾಟದ ವಿಚಾರವಾಗಿ? ಈಗ ಪ್ರತಿಭಟನೆಯೂ ಇಲ್ಲ, ಬಂದು ಇಲ್ಲ ಅನ್ನೋದಾದ್ರೆ ಯಾವ ರೀತಿ, ಏನಾದ್ರೂ ಪತ್ರದ ಮುಖಾಂತರ ಸರ್ಕಾರದ ಗಮನ ಸೆಳಿಬೇಕಂತಿದ್ದಾರಾ, ಹೇಗೆ?
ಹೌದು ಸಂಜನೆ, ಈಗಾಗಲೇ ಪೊಲೀಸ್ ಮೂಲಗಳ ಪ್ರಕಾರ ಯಾವುದೇ ರೀತಿಯಂತ ಪ್ರತಿಭಟನೆ ಅಥವಾ ಬಂದ್ ಕೂಡ ಈವರೆಗೂ ಯಾವುದೇ ರೀತಿಯಂತ ಸಂಘಟನೆ ಕರೆ ಕೊಟ್ಟಿಲ್ಲ. ಹೀಗಾಗಿ ಇಲ್ಲಿ ಒಂದಂತದಲ್ಲಿ ನೀರಸ ಪ್ರತಿಕ್ರಿಯೆ ಅಂತ ಕೂಡ ಹೇಳಬಹುದಾಗಿದೆ. ಯಾಕಂದ್ರೆ ಯಾರು ಕೂಡ ಹೋರಾಟ ಮಾಡಲು ಕೂಡ ಅಷ್ಟಾಗಿ ಕೂಡ ಈವರೆಗೂ ಮುಂದೆ ಬಂದಿಲ್ಲ. ಯಾಕಂದ್ರೆ ಇಲ್ಲಿ ಪ್ರತ್ಯೇಕವಾದ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅಥವಾ ಬೇರೆ ಬೇರೆ ಸಮಿತಿಯವರಲ್ಲೂ ಕೂಡ ಯಾರು ಕೂಡ ಹೋರಾಟ ಅಥವಾ ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿಲ್ಲ. ಹೀಗಾಗಿ ಇಲ್ಲಿ ಬಂದ್ಗೆ ಸಂಪೂರ್ಣವಾಗಿ ಯಾವುದೇ ರೀತಿಯಂತ ನಿರ್ಧಾರ ಕೂಡ ಇವಾಗಲೇ ಕೈಗೊಂಡಿಲ್ಲ. ಕೇವಲ ಎಂತಂದ್ರೆ ಬೇರೆ ಬೇರೆ ಸಂಘಟನೆಗಳು ಜೊತೆಗೂಡಿ ಮಾಡಬೇಕು ಅನ್ನೋಂತ ಒಂದು ಅಲ್ಲಲ್ಲಿ ಮಾತುಕತೆ ನಿನ್ನೆ ಮೊನ್ನೆ ನಡೀತಾ ಇತ್ತು. ಆದ್ರೆ ಇವತ್ತಿನ ಬೆಳವಣಿಗೆ ನೋಡ್ತಾ ಇದ್ರೆ ಯಾವುದೇ ರೀತಿಯಂತ ಬಂದ್ ಇಲ್ಲ ಅನ್ನೋದು ಸ್ಪಷ್ಟ ಮಾಡಬೇಕಾಗಿದೆ. ಯಾಕಂದ್ರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಕೂಡ ಬಂದ್ಗೆ ಅಥವಾ ಪ್ರತಿಭಟನೆಯಲ್ಲಿ 24 ಗಂಟೆಗಳ ಕಾಲ ಮುಂಚೆ ಏನು ಒಂದು ಮನವಿ ಕೊಟ್ಟು ಒಂದು ಅನುಮತಿ ತೆಗೆದುಕೊಳ್ಬೇಕಾಗಿದೆ. ಈವರೆಗೂ ಪೊಲೀಸ್ ಮಾಹಿತಿಗಳ ಪ್ರಕಾರ ಯಾವುದೇ ರೀತಿಯಂತ ಬಂದ್ ಅಥವಾ ಪ್ರತಿಭಟನೆ ಕರೆ ಕೊಟ್ಟಿಲ್ಲ. ಹೀಗಾಗಿ ಬಳ್ಳಾರಿಯಲ್ಲಿ ಯಾವುದೇ ರೀತಿಯಂತ ಪ್ರತಿಭಟನೆ ಆಗಿರಬಹುದು ಅಥವಾ ಬಂದ್ ಆಗಿರ್ಬೋದು ನಡೆಯುತ್ತಿಲ್ಲ ಅನ್ನೋಂತ ಮಾಹಿತಿ ಕೂಡ ಇದೀಗ ಲಭ್ಯ ಆಗ್ತದೆ. ಮಾಡಿದ್ರು ಕೂಡ ಕೆಲವು ಸಂಘಟನೆಗಳು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಬಹುದು ಅನ್ನೋಂತ ಮಾಹಿತಿ ಆಗ್ತಾ ಇದೆ. ಆದ್ರೆ ಖಚಿತವಾಗಿ ಈವರೆಗೂ ಕೂಡ ಯಾವುದೇ ಸಂಘಟನೆ ಬಂದ್ಗೆ ಕರೆ ಕೊಟ್ಟಿಲ್ಲ. ಸೌಜನ್ಯ. ಓಕೆ ನರಸಿಂಹಮೂರ್ತಿ, ಇನ್ನು ಹುಬ್ಬಳ್ಳಿಯ ಚಿತ್ರಣದ ಬಗ್ಗೆ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್ ಹೇಳಿದ್ದಾರೆ. ಗುರುರಾಜ್ ಹುಗಾರ್, ಅಲ್ಲಿ ಹೇಗೆ ಬಂದ್ ಮಾಡ್ತಾರಂತ ಇಲ್ವಾ, ಏನಿದೆ ಅದರ ಅಪ್ಡೇಟ್ಸ್? ಸೌಜನ್ಯ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ 13 ಜಿಲ್ಲೆಗಳಿಗೆ ಬಂದ್ ಕರೆ ಕೊಟ್ಟಿದ್ದು ಹುಬ್ಬಳ್ಳಿ ವೇದಿಕೆಯಿಂದಲೇ ಬಂದ್ಗೆ ಕರೆ ಕೊಡಲಾಗಿತ್ತು. ಉತ್ತರ ಕರ್ನಾಟಕ ರೈತ ಸಂಘ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಜಂಟಿಯಾಗಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದು. ಆದ್ರೆ ಈಗಾಗಲೇ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಬೆಂಗಳೂರಿನಲ್ಲಿ ಒಂದ್ ರೀತಿ ಅಂದ್ರೆ ಬೇಡಿಕೆಗಳನ್ನ ಮಂಡಿಸಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಾಳಿನ ಬಂದ್ಗೆ ಅವರು ಭಾಗವಹಿಸ್ತಾ ಇಲ್ಲ. ಮತ್ತೊಂದ್ ಕಡೆ ಉತ್ತರ ಕರ್ನಾಟಕ ಏನು ರೈತ ಸಂಘ ಏನಿದೆ, ಆ ರೈತ ಸಂಘ ಮಾತ್ರ ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ, ನಾವು ಬಂದ್ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವದಲ್ಲಿ ಬಹುತೇಕ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಇರುವಂತ ಕನ್ನಡ ಪರ ಸಂಘಟನೆಗಳು, ಕಳಸಾ ಬಂಡೂರಿ ಮತ್ತು ಮಹದಾಯಿ ಹೋರಾಟ ಸಮನ್ವಯ ಸಮಿತಿ, ಆಟೋ ಚಾಲಕರ ಸಂಘ, ಬಹುತೇಕ ಎಲ್ಲರೂ ಕೂಡ ನಾಳಿನ ಬಂದ್ಗೆ ಬೆಂಬಲ ಇಲ್ಲ ಅಂತೇಳಿ ಈಗಾಗಲೇ ಸ್ಪಷ್ಟಪಡಿಸಿರೋದ್ರಿಂದ ನಾಳೆ ಬಂದ್ನ ಬಿಸಿ ಅಷ್ಟಾಗಿ ತಟ್ಟಲಿಕ್ಕಿಲ್ಲ. ಪ್ರತಿಭಟನೆಗಳು ನಡೀಬಹುದು. ಈಗಾಗಲೇ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಕೂಡ ತುಂಬಾ ಸ್ಪಷ್ಟವಾದಂತಹ ಸೂಚನೆಯನ್ನು ನೀಡಿದೆ. ಯಾವುದೇ ಕಾರಣ ಕೂಡ ಬಲವಂತದ ಬಂಧನ ಮಾಡಬಾರದು ಅನ್ನುವಂಥದ್ದು. ಆದ್ರೆ ಉತ್ತರ ಕರ್ನಾಟಕ ರೈತ ಸಂಘ ಹೇಳುವಂಥದ್ದು ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ. ಯಾವುದೇ ಕಾರಣಕ್ಕೂ ನಮಗೂ ಕೂಡ ಹಲವು ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದವೆ, ನಾವು ಬಂದ್ ಮಾಡ್ತೀವಿ ಅನ್ನುವಂತ ಬೇಡಿಕೆಯನ್ನು ಅವರು ಮಂಡಿಸಿದ್ದಾರೆ. ಆದ್ರೆ ನಾಳೆನ ಬಂದ್ ಬಿಸಿ ಅಷ್ಟಾಗಿ ತಟ್ಟುವಂತ ಸಾಧ್ಯತೆ ಇಲ್ಲ. ಪ್ರತಿಭಟನೆಗಳು ನಡೀಬಹುದು ಚೆನ್ನಮರುತ್ತದಲ್ಲಿ. ಅಂದ್ರೆ ಸಹಜವಾಗಿ ಪ್ರತಿ ಸಾರಿ ಪ್ರತಿಭಟನೆಗಳು ಯಾವ ರೀತಿ ಇರ್ತೀವಿ ಅದೇ ರೀತಿ ಪ್ರತಿಭಟನೆಗಳು ನಡೀಬಹುದು. ಆದ್ರೆ ನಾಳಿನ ಬಂದ್ಗೆ ಈ ಭಾಗದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತವಾಗಿಲ್ಲ. ಸ್ಥಳೀಯವಾಗಿ ಏನು ಪ್ರಮುಖವಾಗಿ ಕಳಸಾ ಬಂಡೂರಿ ಸಮನ್ವಯ ಸಮಿತಿ ಹೋರಾಟಗಾರರಿದ್ರು, ಎಲ್ಲಾ ಬಂದ್ಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ರು. ಅವರು ನಾಳಿನ ಬಂದ್ ನಿಂದ ದೂರ ಉಳಿತಾ ಇದ್ದಾರೆ. ಪ್ರಮುಖವಾಗಿ ಯಾವುದೇ ಪೂರ್ವ ತಯಾರಿ ಇಲ್ಲದೇನೆ ಏಕಾಏಕಿ ನಾಯಕತ್ವದ ಕೊರತೆ ಮತ್ತು ಸಮನ್ವಯ ಕೊರತೆಯಿಂದಾಗಿ ಬಂದ್ ಘೋಷಣೆ ಮಾಡಿದ್ರಿಂದ ಕೆಲ ಸಂಘಟನೆಗಳಲ್ಲಿ ಅಸಮಾಧಾನ ಉಂಟಾಗಿದೆ. ಹಾಗಾಗಿ ನಾಳಿನ ಬಂದ್ಗೆ ಬಹುತೇಕ 90% ಸಂಘಟನೆಗಳು ಹೊರಗುಳಿತಾ ಇದಾವೆ. ಸೌಜನ್ಯ. ಏನು ಗುರುರಾಜ್ ಹುಗಾರ್, ಪ್ರತಿಭಟನೆ ವಿಚಾರವಾಗಿ ಎಲ್ಲ ಸಂಘಟನೆಯವರು ಯಾವ ರೀತಿ ಸರ್ಕಾರದ ಗಮನವನ್ನ ಸೆಳಿಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ರೂಪುರೇಷೆಯನ್ನು ಹಾಕೊಂಡಿದ್ದಾರೆ, ಅಥವಾ ಅಲ್ಲೂ ಕೂಡ ಬಂಧನ ವಿಚಾರದಾಗ ಇರೋ ಗೊಂದಲ ಹಾಗೆ ಇದೆಯಾ ಹೇಗೆ? ಸೌಜನ್ಯ, ಈಗಾಗಲೇ ಪ್ರತಿಭಟನಾಕಾರರು ತಮ್ಮ ಹಕ್ಕನ್ನು ಮಂಡಿಸಿರುವಂತದ್ದು ಪ್ರಮುಖ ವಿಚಾರ. ಉತ್ತರ ಕರ್ನಾಟಕಕ್ಕೆ ದಶಕಗಳ ಕಾಲ ಏನು ಅನ್ಯಾಯವಾಗಿದೆ ಅದನ್ನ ಸರಿಪಡಿಸಬೇಕು ಅನ್ನುವಂಥದ್ದು ಮತ್ತು ರೈತರ ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಉತ್ತರ ಕರ್ನಾಟಕ ರೈತ ಸಂಘ ಮತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡಿಸಿತ್ತು. ಈಗಾಗಲೇ ಒಂದು ಭಾಗ ಅಂದ್ರೆ ಹೋರಾಟ ಘೋಷಣೆ ಮಾಡಿದಂತವರೇ ಒಂದು ಭಾಗ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ನಡೆಸಿರೋದ್ರಿಂದ ಬೆಳಗಾವಿಯಲ್ಲಿ ಒಂದು ವಿಶೇಷ ಸಭೆಯನ್ನು ಕರಿಬೇಕು, ಅಂದ್ರೆ ಬೆಳಗಾವಿಯ 2ನೇ ರಾಜಧಾನಿಯನ್ನಾಗಿ ಮಾಡಬೇಕು ಮತ್ತು ಸರ್ಕಾರದ ಸುಮಾರು 18 ಇಲಾಖೆಗಳೇನಿದಾವೆ ಅವುಗಳ ಪೈಕಿ ಕೆಲವನ್ನ ಅಂದ್ರೆ ಬೆಂಗಳೂರಿನಿಂದ ಇಲ್ಲಿಗೆ ಬೆಳಗಾವಿಗೆ ಸ್ಥಳಾಂತರ ಮಾಡಕ್ಕೂ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವಂತಾಗಬೇಕು ಅನ್ನುವಂತ ಬೇಡಿಕೆಯನ್ನು ಮಂಡಿಸಿದ್ರು. ಆ ಬೇಡಿಕೆಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ, ಸಭೆ ಕರೆದು ಈ ಭಾಗದ ಪ್ರಮುಖರು, ಸಾಹಿತಿಗಳು ಮತ್ತು ಏನು ಮಠಾಧೀಶರಿದ್ರೆ ಅವರೆಲ್ಲರನ್ನ ಕರೆದು ವಿಚಾರ ಮಾಡ್ತೀವಿ, ಮಾತನಾಡ್ತೀವಿ ಅನ್ನುವಂತ ಮಾತು ಕುಮಾರಸ್ವಾಮಿ ಹೇಳಿರೋದ್ರಿಂದ ಅವರಿಗೊಂದು ಕಾಲಾವಕಾಶ ಕೊಡೋಣ, 15 ದಿನಗಳ ಗಡುವು ಕೊಡೋಣ ಅನ್ನುವಂತ ನಿರ್ಧಾರವನ್ನ ಕೆಲ ಹೋರಾಟಗಾರರು ಮಾಡಿರೋದ್ರಿಂದ ಹೋರಾಟ ನಾಳಿನ ಬಂದ್ಗೆ ಅಷ್ಟೊಂದು ಎಫೆಕ್ಟಿವ್ ಆಗಿರ್ಲಿಕ್ಕಿಲ್ಲ. ಆದ್ರೆ ಉತ್ತರ ಕರ್ನಾಟಕ ರೈತ ಸಂಘ ಈಗಾಗಲೇ ಹಲವು ಬೇಡಿಕೆಗಳನ್ನು ಮಂಡಿಸಿ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿತ್ತು. ಅದರಲ್ಲಿ ಸುಮಾರು 14 ಪ್ರಮುಖ ಬೇಡಿಕೆಗಳನ್ನು ಅವರು ಇಟ್ಕೊಂಡು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ರು. ಆ ಬೇಡಿಕೆಗೆ ಸರ್ಕಾರ ಸ್ಪಂದಿಸಲಿಲ್ಲ ಅನ್ನುವಂತ ಕಾರಣಕ್ಕೆ ಅವರು ನಾಳೆ ಬಂದ್ಗೆ ಹೋಗ್ತಾ ಇದ್ದಾರೆ. ಸೌಜನ್ಯ. ಓಕೆ, ಧನ್ಯವಾದ ಗುರುರಾಜ್ ಹುಗಾರ್. ಬಳ್ಳಾರಿ ಹಾಗೆ ಹುಬ್ಬಳ್ಳಿಯ ಚಿತ್ರಣ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಕೊಪ್ಪಳದ ಚಿತ್ರಣದ ಬಗ್ಗೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಎಲಿಗಾರ್ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ. ದೊಡ್ಡೇಶ್ ಎಲಿಗಾರ್, ಕೊಪ್ಪಳದಲ್ಲಿ ಯಾವ ರೀತಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ, ಅಲ್ಲಿ ಬಂದ್ ಇರೋದಿಲ್ವಾ ಅಥವಾ ಗೊಂದಲ ಇದೆಯಾ ಪ್ರತಿಭಟನೆಯ ಹಾಗೆ ಬಂದ ವಿಚಾರವಾಗಿ?
ಸೌಜನ್ಯ ಏನು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಏನು ನಾಳೆ ಕರ್ನಾಟಕದಂತ ಏನು ಬಂದ್ ಕರೆಯನ್ನ ಅಂದ್ರೆ ಉತ್ತರ ಕರ್ನಾಟಕ ಬಂದ್ ಕರೆ ಕೊಡಲಾಗಿದೆ. ಈ ಬಂದ್ ಕರೆಗೆ ಕೊಪ್ಪಳದಲ್ಲಿ ಯಾವುದೇ ರೀತಿಯಾದಂತ ಒಂದು ಬಂದ್ ಇಲ್ಲ ಅಂತೇಳಿ ಈಗಾಗಲೇ ಸಾಕಷ್ಟು ಸಂಘಟನೆಯವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟರಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದೊಂದು ಸಂಘಟನೆ ಕೂಡ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಕೇವಲ ಸಾಂಕೇತಿಕವಾಗಿ ಅಂದ್ರೆ ಕನ್ನಡ ಯುವ ಶಕ್ತಿಯ ಸಂಘಟನೆಯವರು ಕೇವಲ 11 ಗಂಟೆಗೆ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಅಂತ ರೈಲು ತಡೆ ಪ್ರತಿಭಟನೆ ಮಾಡೋದು ಬಿಟ್ರೆ ಬೇರೆ ಯಾವ ಸಂಘಟನೆ ಕೂಡ ಈ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇಲ್ಲ. ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘ ಜೊತೆಗೆ ಹಸಿರು ಸೇನೆಗೆ ಜಿಲ್ಲಾಧ್ಯಕ್ಷರಾದ ಅಜಯ್ ಸಾಬ್ ಬಿಲ್ಮನೆ ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ದು ಉತ್ತರ ಕರ್ನಾಟಕ ಪ್ರತ್ಯೇಕ ಏನು ಬೇಡಿಕೆ ಇದೆ ಆ ಬೇಡಿಕೆಗೆ ನಮ್ದು ಯಾವುದೇ ರೀತಿಯಾದ ಒಂದು ಬೆಂಬಲ ಇಲ್ಲ. ಆದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತೇಳಿ ನಮ್ಮ ಬೇಡಿಕೆ ಆಗಿದೆ. ಆದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕತೆಗೆ ನಮ್ಗೆ ಒಂದು ಕೂಗಿಗೆ ನಮ್ಮ ಬೆಂಬಲ ಇಲ್ಲ. ಜೊತೆಗೆ ನಾಳೆ ನಡತಕ್ಕಂಥ ಒಂದು ಬಂದ್ಗೆ ಕೂಡ ನಾವು ಯಾವುದೇ ರೀತಿಯಾದ ಒಂದು ಬೆಂಬಲವನ್ನ ಕೊಟ್ಟಿಲ್ಲ ಅಂತೇಳಿ ಈಗಾಗಲೇ ಅವರು ಸ್ಪಷ್ಟಪಡಿಸಿದ ಜೊತೆಗೆ ಈಗಾಗಲೇ ಏನು ರಾಷ್ಟ್ರೀಯ ದಾಳಿಂಬೆ ಬೆಳಗಿನ ಸಂಘದ ರಾಜ್ಯ ಏನು ಅಬ್ದುಲ್ ನೈಬ್ ಅವರಿದ್ದಾರೆ, ಅವರು ಕೂಡ ನಮ್ದು ಉತ್ತರ ಕರ್ನಾಟಕ ಪ್ರತ್ಯೇಕತೆಗೆ ನಮ್ದು ಬೆಂಬಲ ಇಲ್ಲ. ಆದ್ರೆ ಹೈದರಾಬಾದ್ ಕರ್ನಾಟಕ ಪ್ರತ್ಯೇಕವಾಗಬೇಕು, ನಮ್ಮ ಭಾಗ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಉತ್ತರ ಕರ್ನಾಟಕಕ್ಕಿಂತ ನಮ್ಗೆ ಹೈದರಾಬಾದ್ ಕರ್ನಾಟಕ ಪ್ರತ್ಯೇಕ ಆದ್ರೆ ಮಾತ್ರ ನಮ್ಮ ಭಾಗ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಜೊತೆಗೆ ಏನಂತೇಳಿ ಈಗಾಗಲೇ ಕನ್ನಡ ಪರ ಸಂಘ ಓಕೆ ಧನ್ಯವಾದ ದೊಡ್ಡೇಶ್ವರಿ ಗಾರಿಮಲಾ ಡೀಟೇಲ್ಸ್ಗೆ.